नमस्कार वीक्षक नोड़ता स्वागत नान गजानन संकेश्वर समुदाय आरोग्य केंद्र डॉक्टर नाना साहेब धर्माधिकारी प्रतिष्ठान वतिया बृहत् रक्तदान शिबिव ऐर्पड़ रक्तदान शिबिर के सदस्य उत्तम प्रतिक्रिये व्यक्तवे गरिष्ठ 403 सदस्य रक्तदान संकेश्वर शाखे आयोजित रक्तदान शिबिव गण्यर दीप बेगसी भावचित्र के पूजे सलो उद्घाटन ಕಳೆದ ವರ್ಷದ ಶಿಬಿರದಲ್ಲಿ 228 ಸದಸ್ಯರು ರಕ್ತದಾನ ಮಾಡಿದರು. ಈ ಬಾರಿ ಗರಿಷ್ಠ 403 ಸದಸ್ಯರು ರಕ್ತದಾನವನ್ನ ಮಾಡಿದ್ದಾರೆ. ಡಾಕ್ಟರ್ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ, ಪದ್ಮಶ್ರೀ ಡಾಕ್ಟರ್ ಅಪ್ಪಾ ಸಾಹೇಬ್ ಧರ್ಮಾಧಿಕಾರಿ, ಡಾಕ್ಟರ್ ಸಚಿನ್ ದಾದಾ ಧರ್ಮಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಂಕೇಶ್ವರದಲ್ಲಿ ಮೆಗಾ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು. ಒಂದು ದೇಶ ನನಗೇನು ಮಾಡಿದೆ ಅನ್ನುವುದರ ಬದಲಾಗಿ ನಾನು ದೇಶಕ್ಕಾಗಿ ಏನು ಮಾಡುತ್ತಿದ್ದೇನೆ ಎಂಬ ಸಾಮಾಜಿಕ ಭಾವನೆಯಿಂದ ರಕ್ತದಾನ ಸರ್ವೋತ್ತಮ ದಾನವಾಗಿದ್ದು ಆ ಮೂಲಕ ಹಲವಾರು ಜೀವಗಳನ್ನು ಉಳಿಸಬಹುದು ಎಂದು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನ ಡಾಕ್ಟರ್ ರವೀಂದ್ರ ಪಾಟೀಲ್ ಇವರು ವ್ಯಕ್ತಪಡಿಸಿದರು. ಇವತ್ತು ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ಇವರೊಂದಿಗೆ ಬಿಮ್ಸ್ ಆಸ್ಪತ್ರೆ ಬೆಳಗಾವಿ ಬ್ಲಡ್ ಬ್ಯಾಂಕ್ ಮತ್ತು ಸಮುದಾಯ ಕೇಂದ್ರ ಸಂಕೇಶ್ವರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಇಟ್ಟುಕೊಂಡಿದ್ದಾರೆ. ವಿಶೇಷವಾದಂಥ ಪ್ರತಿಷ್ಠಾನ ಸೇವೆಗಳಿವೆಲ್ಲ. 2010 ಆಸ್ಪತ್ರೆ ಪ್ರಾರಂಭ ಆದಾಗಿನಿಂದ ಪ್ರತಿ ವರ್ಷ ಕೂಡ ಒಂದು ರಕ್ತದಾನ ಶಿಬಿರವನ್ನು ಅವರು ಆಯೋಜಿಸ್ತಾರೆ. ಇಂದಿನ ದಿನಗಳಲ್ಲಿ ಕೂಡ ಪ್ರತಿ ವರ್ಷ 150-200ವರೆಗೆ ಕೂಡ ರಕ್ತದಾನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ಸಲ ಅವರು 400 ಜನರು ಸ್ವಯಂಪ್ರೇರಿತವಾಗಿ ರಕ್ತದಾನ ಶಿಬಿರವನ್ನು ನೀಡುವ ಒಂದು ಪ್ರಕ್ರಿಯೆಯನ್ನು ಇವತ್ತು ಪ್ರತಿಷ್ಠಾನದಿಂದ ಪ್ರಾರಂಭ ಮಾಡಿದ್ದಾರೆ. ವಿಶೇಷತೆಪ್ಪ ಅಂತಂದರೆ ಅಚ್ಚುಕಟ್ಟುತನದಿಂದ ಇಲ್ಲಿ ಆಸ್ಪತ್ರೆಯಲ್ಲೂ ಕೂಡ ನಿನ್ನೆನೇ ಅವರೆಲ್ಲನೂ ಸದಸ್ಯರೆಲ್ಲರೂ ಬಂದು ಆಸ್ಪತ್ರೆಯನ್ನು ನಮಗೆ ಯಾವ ರೀತಿ ಅರೇಂಜ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚಿಸಿ ವೈದ್ಯಾಧಿಕಾರಿಗಳು ಡಾಕ್ಟರ್ ದೊಡ್ಡಮನೆಯವ್ರ ಜೊತೆಗೆ ಚರ್ಚಿಸಿ ಅರೇಂಜ್ಮೆಂಟನ್ನು ವಿಶೇಷ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಡಾಕ್ಟರ್ ಪಾಟೀಲ್ ಬಿಮ್ಸ್ ಆಸ್ಪತ್ರೆ ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್ ಅಧಿಕಾರಿಗಳು ಕೂಡ ಅದನ್ನು ಅರೇಂಜ್ಮೆಂಟ್ ಮಾಡಿಕೊಂಡು ಇವತ್ತು ರಕ್ತದಾನ ಶಿಬಿರವನ್ನು ಬಂಡೂರಿನ 1000ರ ಒಂದು ಉದ್ಘಾಟನಾ ಸಮಾರಂಭ ಮಾಡುವುದರ ಜೊತೆಗೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲವೊಂದು ವಿಶೇಷ ಸಾಮಾಜಿಕ ಸೇವೆಗಳು ವಿಶೇಷವಾಗಿ ಏನು ನೀರಿನ ಟೇಬಲನ್ನು ಜಾಸ್ತಿ ಮಾಡಿಸೋದಾಗಲಿ, ನೀರಿನ ಬಳಕೆಯನ್ನು ವ್ಯವಸ್ಥಿತವಾಗಿ ನಡೆಸೋದಾಗಲಿ, ಪರಿಸರಗಳಲ್ಲಿ ಶಾಲೆಗಳಲ್ಲಿ ಮತ್ತು ಇನ್ನಿತರ ಸ್ಥಳಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳು, ಸುಮಾರು ಕಾರ್ಯಕ್ರಮಗಳು ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಅಷ್ಟೇ ನಡೆಸೋದಲ್ಲದೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅಮೇರಿಕ ಮತ್ತು ಇತರ ರಾಷ್ಟ್ರಗಳಲ್ಲೂ ಕೂಡ ಅವರು ಸೇವೆಗಳನ್ನು ನೀಡ್ತಾ ಬಂದಿದ್ದಾರೆ. ಇವ್ರದ್ದೊಂದು ವಿಶೇಷತೆ ಏನಪ್ಪ ಅಂದ್ರೆ ನಾವು ಇದನ್ನು ಮಾಡಿದ್ದೀವಿ ಅಂತ ಅವರು ವ್ಯಕ್ತಪಡಿಸೋದಿಲ್ಲ. ಒಂದು ಯಾವುದೇ ಫಲಪ್ರೇಕ್ಷದ ಅಪೇಕ್ಷಿಸದೆ ಈ ಸಮಾಜ ಸೇವೆಯನ್ನು ಈ ಸಂಸ್ಥೆಯವರು ನೀಡ್ತಾ ಬಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸ್ವಯಂ ಇವತ್ತು ಸ್ವಯಂಪ್ರೇರಿತ ರಕ್ತದಾನದಲ್ಲಿ ದಾನಿಗಳು ಬಂದಿದ್ದಾರೆ. ಅವರ ಪರವಾಗಿ ಅಣ್ಣಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ ವಿಶೇಷವಾಗಿ. ಸೊ ಈ ನೀಡಿದಂಥ ಏನು ದಾನ ನೀಡಿದಂಥ ರಕ್ತ ಮಿಮ್ಸ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ವಿಶೇಷವಾಗಿ ಅದು ಉಪಯೋಗ ಆಗ್ತದೆ ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಮಟ್ಟದ ಒಂದು ರಕ್ತ ಭಂಡಾರಗಳು ಎಲ್ಲ ಕಡೆ ಇದ್ದಾವೆ. ಸೊ ಅಲ್ಲಿಯೂ ಕೂಡ ಅವನ್ನು ನೀಡಿ ಒಂದು ಬಡಜನರ ಸೇವೆಗೆ ಅನುಕೂಲತೆ ಆಗ್ತದೆ ಅಂತ ಹೇಳಕ್ಕೆ ಇಚ್ಛೆ ನಾನು ಪಡ್ತೀನಿ ಮತ್ತು ಅದನ್ನು
ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ವಿ ಮುನ್ಯಾಳಿವರು ಮಾತನಾಡಿ, ಡಾಕ್ಟರ್ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನದವರು ಕಳೆದ ವರ್ಷದಂತೆ ಅಚ್ಚುಕಟ್ಟಾಗಿ ಈ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಎಂದು ಹೇಳಿದರು. ಅವರು ಮುಂದೆ ಮಾತನಾಡುತ್ತಾ, ಔಷಧಿಯಿಂದ ನಮ್ಮಗಳನ್ನು ರಕ್ತ ತಗೊಳ್ಳಿ ಅಂತ ಹೇಳಬೇಕು. ನಮ್ದು ಒಂದು ಒಳ್ಳೆ ರಕ್ತ ಕೇಂದ್ರ, ಎಲ್ಲ ಸೌಲಭ್ಯಗಳನ್ನು ರಕ್ತ ಕೊಡ್ತಾ ಇರ್ತೇವೆ. ಅದೇ ರೀತಿ ನಾವು ನಮ್ಗೆ ಎಲ್ಲ ಅವಶ್ಯಕತೆ ಇದ್ದಾಗ ನಮ್ಗೆ ಫೋನ್ ಮಾಡಿ. ಆಮೇಲೆ ಈ ರಕ್ತ ದಾನ ಶಿಬಿರದಲ್ಲಿ ಸಣ್ಣ ವಯಸ್ಸಿನವರು ಇದ್ದಾರೆ, ಮಧ್ಯಮ ವಯಸ್ಸಿನವರು ಇದ್ದಾರೆ, ಎಲ್ಲರೂ ರಕ್ತಗಳು ಕೊಡ್ತಾ ಇದ್ದಾರೆ, ಖುಷಿಯಿಂದ ಕೊಡ್ತಾ ಇದ್ದಾರೆ. ದೇವರು ಈ ರಕ್ತದಾನ ಶಿಬಿರವನ್ನು ಯಶಸ್ಸನ್ನ ಮಾಡಲಿ, ಯಾವುದೇ ಅಹಿತಕರ ಘಟನೆ ಸಂಭವಿಸದೇ ಇರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ಇದು ಯಶಸ್ಸಾಗಲಿ. ಮತ್ತು ಇದೇ ರೀತಿ ತಮ್ಮ ಸಂಘಟನೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಎಲ್ಲ ಕಡೆ ಒಂದು ಯಶಸ್ಸನ್ನು ಪಡೆಯಲಿ ಅಂತೇಳಿ ನಾನು ಭಗವಂತನಲ್ಲಿ ನಾನು ಒಂದು ವಿನಂತಿಯನ್ನು ನೋಡ್ಕೊಂಡು ಒಂದು ಆಶೀರ್ವಾದವನ್ನು ಕೇಳ್ಕೊಂಡು ಭಗವಂತನಲ್ಲಿ ಒಂದು ಹೇಳ್ಬೇಕು. ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದತ್ತಾತ್ರೇಯ ದೊಡ್ಮನಿಯವರು ಮಾತನಾಡಿ, ಈ ಪ್ರತಿಷ್ಠಾನ ಆಯೋಜಿಸಿದ ರಕ್ತದಾನ ಶಿಬಿರವು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಪ್ರಮಾಣದ್ದಾಗಿರುವುದರಿಂದ ರೋಗಿಗಳಿಗೆ ಅನುಕೂಲಕರವಾಗುತ್ತದೆ ಎಂದು ಹೇಳಿದರು. ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ, ರೇವದಂಡ, ತಾಲೂಕು ಅಲಿಬಾಗ್, ಡಿಸ್ಟ್ರಿಕ್ಟ್ ರಾಯ್ಗಡ್, ಮಹಾರಾಷ್ಟ್ರ. ಇವರ ಸಹಯೋಗದಲ್ಲಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಸಂಕೇಶ್ವರ್ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇವತ್ತಿನ ದಿವಸ ಒಂದು 400ಕ್ಕಿಂತ ಹೆಚ್ಚು ರಕ್ತದ ಒಂದು ಕಲೆಕ್ಟ್ ಮಾಡುವುದೊಂದು ಇದಿದೆ. ಇವರ ಒಂದು ಸಹಕಾರ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಸಂಕೇಶ್ವರ ಜೊತೆ ಸದಾ ಹೀಗೇ ಇರಲಿ, ಮತ್ತು ನಮ್ಮ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳಿ, ಇದರಿಂದ ನಮ್ಮ ಈ ಬಡ ಜನಗಾಗಲಿ ಮತ್ತು ಮಗು ತಾಯಿ ಮರಣವನ್ನು ತಪ್ಪಿಸಬಹುದು, ಮತ್ತು ಇದರಿಂದ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಗೆ ಇದೊಂದು ಈ ರೀತಿ ಇಷ್ಟು ಮಟ್ಟಿಗೆ ಅಂದರೆ ಒಂದು ಬೃಹತ್ ರಕ್ತದಾನ ಶಿಬಿರ ಈ ರೀತಿ ದೊಡ್ಡದಾಗಿ ಯಾವುದೋ ರೀತಿಯಿಂದ ಆಗಿರಲಿಲ್ಲ. ಇದೊಂದು 400ಕ್ಕಿಂತ ಹೆಚ್ಚು ಕಲೆಕ್ಟ್ ಮಾಡೋದ್ರಿಂದ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಗೇ ಒಂದು ರೀತಿ ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸಾಮಾಜಿಕ ಕಾರ್ಯಕರ್ತರಾದ ಜಯಪ್ರಕಾಶ್ ಸಾವಂತ್ ಇವರು ಮಾತನಾಡಿ, ಸಂಪೂರ್ಣ ದೇಶ ಹಾಗೂ ಜಗತ್ತಿನಲ್ಲಿ ಡಾಕ್ಟರ್ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನವು ಇಂತಹ ರಕ್ತದಾನ ಶಿಬಿರದ ಜೊತೆಗೆ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಆಜ್ ಸಂಕೇಶವ ಯಾ ಠಿಕಾಣಿ ನಾನಾಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನಚ್ಯಾ ವತಿನ ಸಂಕೇಶ್ವರ್ ನಿಪಾಣಿ ಗಡಿಂಗ್ಲಸ್ ಬೆಳಗಾವ್ ಅಜರಾ ಚಂದ್ರಗಡ್ ಯಾ ಭಾಗತೂನ್ ಶ್ರೀ ಸಾಧಕ್ ಮನೋನಿ ರಕ್ತದಾನ ಶಿಬಿರಾಸಾಠಿ ಮೊಟ್ಟ ಸಂಖ್ಯೆನ ಸಹಭಾಗಿ ಝಾಲೆ ಆಣಿ ಗೆಲಿ ಕಿತ್ಯೇಕ ವರ್ಷ ಝಾಲೆ ನಾನಾಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನಚ್ಯಾ ವತಿನ ಸಂಪೂರ್ಣ ದೇಶಭರ ಜಗಾಮಧ್ಯೆ ಠಿಕಾಟಿ ವರ್ಷಾತೂನ್ ಎಕ್ದಾ ಬ್ಲಡ್ ಡೊನೇಷನ್ ಕ್ಯಾಂಪ್ ರಕ್ತದಾನ ಶಿಬಿರಾಚಂ ಆಯೋಜನ ಕೇಲ ಜಾತ ಆಣಿ ಯಾ ಜಗಾತಿಲ್ ಸಂಪೂರ್ಣ ಮಾನವ ಜಾತಿಚಂ ಕಲ್ಯಾಣ ವಾವ ಯಾಸಾಠಿ ಮನೂನ್ ರಕ್ತದಾನ ಹೇ ಶ್ರೇಷ್ಠ ದಾನ ಅಸೂನ್ ಯಾ ಪ್ರತಿಷ್ಠಾನಚ್ಯಾ ಮಾಧ್ಯಮಾತೂನ್ ಪ್ರತ್ಯೇಕ ಯುವಕಾಲ ನಾಗರಿಕಾಲ ಆಹ್ವಾನ ಕೇಲ ಜಾತೆ ಕಿ ಏಕಾ ರಕ್ತದಾನಮುಳ ಏಕಾಚಾ ಜೀವ ವಾಚತೊ ತ್ಯಾಕರಿತಾ ಮನೂನ್ ಆಪಣ ರಕ್ತದಾನ ಕರಣ ಹಾ ವಿಚಾರ ಸಂಪೂರ್ಣ ಜಗಾಲಾ ಆಣಿ ದೇಶಾಲಾ ಸಂಪೂರ್ಣ ಮಾನವಾಲಾ ಯಾ ಪ್ರತಿಷ್ಠಾನಚ್ಯಾ ಮಾಧ್ಯಮಾತೂನ್ ಬೈಠಕೆಚ್ಯಾ ಮಾಧ್ಯಮಾತೂನ್ ದಿಲಾ ಜಾತೊ ಆಣಿ ತ್ಯಾಚಂ ಆಚರಣ ಯಾ ಬೈಠಕೆತಿಲ್ ಶ್ರೀ ಸಾಧಕ ವ್ಯವಸ್ಥಿತಪಣೆ ಆಚರಣಾತ ಅಂತಾರ ಆಣಿ ಜ್ಯಾ ದಿವಶಿ ಆಯೋಜನ ಕೇಲ ಜಾತೆ ರಕ್ತದಾನ ಶಿಬಿರಾಚಂ ತ್ಯಾ ಬೈಠಕೆಲಾ ಜೆ ಆಹ್ವಾನ ಯಾ ಬೈಠಕೆಚ್ಯಾ ಮಾರ್ಫತ್ ಶ್ರೀ ಸದಸ್ಯಾಂಚಕಡೂನ್ ಶ್ರೀ ಸಾಧಕಾನ ಕೇಲ ಜಾತೆ ತ್ಯಾ ಆಹ್ವಾನಾನುಸಾರ ಯಾ ಪರಿಸರಾತಿಲ್ ಯಾ ಭಾಗಾತಿಲ್ ಸರ್ವ ಶ್ರೀ ಸಾಧಕ ಯಾ ರಕ್ತದಾನ ಶಿಬಿರಾಮಧ್ಯೆ ಮೊಟ್ಟ ಸಂಖ್ಯೆನ ಸಹಭಾಗಿ ಹೂನ್ ಆಜ್ ಇತರ ಸಂಕೇಶ್ವರ ಠಿಕಾಣಿ ರಕ್ತದಾನ ಶಿಬಿರಾಮಧ್ಯೆ ಯಾ ಸಂಕೇಶ್ವರ ಸರ್ಕಾರಿ ದವಾಖಾನ್ಯಾಮಧ್ಯೆ ಸರ್ಕಾರಿ ದವಾಖಾನ್ಯಾಚೆ ಸರ್ವ ಶ್ರೀ ಡಿಎಚ್ಒ ಮನೂನ್ ಮುನ್ಯಾ ಸರ್ ಪೂಜಾರಿ ಮೇಡಮ್ ಶ್ರೀ ದತ್ತಾತ್ರೇಯ ದೊಡ್ಮನಿ ಸರ್ ಓಂಕಾರ ಡಾಕ್ಟರ್ ಯಾನಿ ಯಾ ಪ್ರತಿಷ್ಠಾನಲ ಆಣಿ ಸಂಕೇಶ್ವರತಿಲ್ ಸರ್ವ ನಾಮವಂತ ಸಾಮಾಜಿಕ ನಾಗರಿಕ ಯಾ ಪ್ರತಿಷ್ಠಾನಚ್ಯಾ ಮಾಧ್ಯಮ ರಕ್ತದಾನ ಶಿಬಿರಾಲ ಸರ್ಕಾರ ಕೇಲ ತ್ಯಾ ಸರ್ವ ಇತರ ಉಪಸ್ಥಿತ ಮಾನ್ಯವರಾಂಚಂ ಮೀ ತನಾಸುದಾ ಅಭಿನಂದನ ಆಣಿ ತನಾಸುದಾ ಶತಶಃ ಧನ್ಯವಾದ ಕೊಡ್ತೋ. ಅಸಂಚ ಸಹಕಾರ ಯಾ ನಾನಾಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನಲ ರಹಾವ
आणि त्यांचे पुढील काळासाठी म्हणून या डॉक्टरांचं सहकार्य आम्हाला या प्रतिष्ठानला मिळावं ही त्यांच्याकडून मी अपेक्षा व्यक्त करतो. आणि यापुढं आतापर्यंत आज या घटक्याला 2 तासाच्या कालावधीमध्ये या 2 तासाच्या काळामध्ये या भागातील श्री साधकांनी 400 आसपास रक्ताचा रक्तदान केलेला आहे आणि पुढील काळामध्ये सुद्धा या रक्तदान शिबिरासाठी म्हणून आयोजन केलं जाईल. आणि पुढं भविष्यात या संकेश्वर या ठिकाणी सगळ्यांनी मगाशी मुन्या सगळ्यांनी सांगितलं होतं की एक रेकॉर्ड आहे संकेश. राहुल ಪರಿಟಿವರು ಮಾತನಾಡಿ ಸಂಘಟನೆಯ ಕಾರ್ಯದ ಬಗ್ಗೆ ಈ ರೀತಿ ಅನಿಸಿಕೆಯನ್ನು ಹಂಚಿಕೊಂಡರು. ನಮಸ್ಕಾರ. ಸರ್ವಪ್ರಥಮ ಆಪ್ಲ ಸಗಾನ ಕಳವಣ್ಯಾತ್ ಖೂಪ ಆನಂದ ಹೋತೋಯ್ ಕಿ ಆಜ್ 16 ಜುಲೈ 2023 ರೋಜಿ ಡಾಕ್ಟರ್ ಶ್ರೀ ನಾನಾಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ರೇವದಂಡಾ ತಾಲೂಕಾ ಅಲಿಬಾಗ್ ಜಿಲ್ಲಾ ರಾಯಗಡ್ ಯಾಂಚಾ ಮಾರ್ಫತ್ ಪದ್ಮಶ್ರೀ ಆದರಣೀಯ ಡಾಕ್ಟರ್ ಸಿದ್ಧರೂಪ್ ಶ್ರೀ ಅಪ್ಪಾಸಾಹೇಬ್ ಧರ್ಮಾಧಿಕಾರಿ ವ ಡಾಕ್ಟರ್ ಡಾಕ್ಟರ್ ರಾಯಗಡ್ ಭೂಷಣ್ ಸಚಿನ್ದಾದಾ ಧರ್ಮಾಧಿಕಾರಿ ಯಾಂಚಾ ಮಾರ್ಗದರ್ಶನಾಖಾಲಿ ಮೆಗಾ ರಕ್ತದಾನ ಶಿಬಿರ ಆಯೋಜನ ಕೇಲ ಹೋತ. ಸಕಾಳಿ 9 ವಾಜಲ್ಯಾಪಾಸೂನ್ ಹೇ ರಕ್ತದಾನ ಶಿಬಿರ ಚಾಲೂ ಝಾಲೆಲಾ ಆಹೆ. आतापर्यंतचा जो काउंट आहे आज आमचं जे काय ठरवलं होतं टोटल 400 रक्तदात्यांचं आज आम्ही हे काम केलं होतं नियोजन केलं होतं आणि त्याप्रमाणे 400 रक्तदात्याने आज रक्तदान केलेलं आहे. या रक्तदानासाठी मुरगुड निप्पाणी शंकेश्वर गडिंग्लज आजरा चंदगड नेसरी मजरे कारवे बेळगाव ह्या सर्व भागातून स्वयंसेवक सकाळपासून बाबा आज आपल्याला ब्लड डोनेशन करायचं आहे ह्या उद्देशाने येऊन हा कार्यभाग पूर्णपणे आज होत आहे. आणि आज आपल्या सगळ्यांना जसं मगाय सांगितलं त्याप्रमाणे की आज हे जे रक्तदान शिबिर आहे तर 4 तासामध्ये 400 जो काय रक्तदान केलेला आहे हा आतापर्यंतचा सर्वश्रेष्ठ म्हणजे आता ह्या प्रायमरी हेल्थ सेंटर शंकेश्वरमधला सर्वोच्च आकडा होता. 2019 आज ह्या ठिकाणी आम्ही रक्तदानासाठी दरवर्षी येतो आणि ह्यावेळी आम्हाला प्रत्येक मेडिकल ऑफिसर असतील मुन्याल सर असतील दोडमणी सर असतील किंवा पूर्ण स्टाफ ह्या सगळ्यांचा आम्हाला पूर्ण सपोर्ट आहे. तर प्रतिष्ठानाच्या वतीनं आज पूर्ण स्टाफ मेडिकल ऑफिसर आणि पूर्ण सरकारी ऑफिसरमध्ये सगळ्या स्वयंसेवकाचा आम्ही आज आभारी आहोत. आणि आम्ही एकच सांगतो आज आम्ही ह्या ठिकाणी येण्यापाठीमागा आम्हाला जी स्वयंस्फूर्ती मिळते त्याच्या पाठीमागचं कारण का की आज देश मला काय देतोय याच्यापेक्षा मी देशाला काय देतोय ही भावना माझ्या आतमध्ये. मग मी देशासाठी काहीतरी देण्यासाठी मला देशसेवा करण्यासाठी आर्मीमध्ये जाणं पोलिसामध्ये जाणं हा ज्यावेळी शक्य होत नसेल त्यावेळी मी ज्यावेळी शेतकरी असेल नोकरदार असेल इंजिनियर असेल डॉक्टर असेल त्यावेळीसुद्धा मला हा सेवा करण्याचा भाग आज मला प्रतिष्ठानच्या माध्यमातून हे सांगून शिकलं की बाबा वन नेशन आणि वन थिंकिंग आणि पूर्ण हा जो विचार करत असतो आहे जे पसायदान ज्ञानेश्वर महाराजांनी सांगितलं होतं आता विश्वात्मके देवे येणे वाग्यज्ञ तोषावे तोषवणी मज द्यावे पसायदान ती विश्वात्मकाची भूमिका म्हणजे संकुचित वृत्ती बाहेर काढून आजचा जो रविवारचा माझा दिवस आहे प्रत्येक स्त्री सदस्य ह्यासाठी जिथं आलेला आहे की आज इथं येऊन मला समाजाप्रती मला काहीतरी देता आलं. तसं बघायला गेलं प्रत्येकजण बिझी आहे प्रत्येकाला व्याप आहेत पण हे सगळं सांभाळून मला देशासाठी समाजासाठी माझे जे ऋण आहेत जे ऋण माझ्या देता आलं पण मग मी कसं देऊ शकतो आहे तर त्याच्यासाठी प्रत्येक वेळी जे प्रतिष्ठानाच्या माध्यमातून रक्तदान शिबिर असेल स्वच्छता अभियान असेल स्मशान स्वच्छता अभियान असेल जल पुनर्भरण ज्याला आपण रेन वॉटर हार्वेस्टिंग म्हणतो आहे बोरवेल रिचार्जिंग असेल तर प्रत्येक कार्यामध्ये मला सहभाग घेऊन माझा जो काही वेळ असेल तो त्या समाजाप्रती देता आलं पाहिजे. आज समाज मला समाजाप्रती काय द्यायचं की समाजाचं मी काहीतरी देणं लागतो आज आपल्याला बघितलं तर जर जग बदलायचं असेल तर सुरुवात माझ्यापासून झाली पाहिजे आज मी बदललो तर जग बदलणार आणि ही शिकवण जी डॉक्टर श्री नानासाहेब धर्माधिकाऱ्यांनी सांगितलं होतं स्वधर्म स्वदेश आणि स्वदेवाची ओळख करून मला स्वतःचं कल्याण करता आलं पाहिजे. आणि आज समर्थ बैठकीच्या माध्यमातून हे तर शिकवलेलं आहे प्रत्येक माणूस पर्सनल लाईफ असेल प्रोफेशनल लाईफ असेल फॅमिली लाईफ असेल त्याच्यामध्ये टोटल जरी बाबा डिप्रेशन मोड असेल किंवा जे आपण स्ट्रेस म्हणतो आहे आजचं जर बघितलं तर जे जेवण आपण बघतो आहे दगदगीचं जेवण आहे प्रत्येकाला बघितलं तर BP शुगर हे सगळे जे रोग आहे ह्याच्या पाठीमागचं कारण का तर प्रत्येक माणूस मानसिकता जे पूर्ण ढासळलेलं आहे मग ह्या ढास शिबिरादल्ली बेळगावी चंदगड आजरा गडिंग्लज निप्पाणी कागल संकेश्वर मोदगा ನಾಗರಿಕರು ಸುಮಾರು 403 ಜನರು ಭಾಗವಹಿಸಿ ರಕ್ತದಾನ ಮಾಡಿದರು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ಬೀಮ್ಸ್ ತಂಡದಿಂದ ರಕ್ತ ಸಂಗ್ರಹಣೆ ಮಾಡಲಾಯಿತು. ಡಾಕ್ಟರ್ ನಾನಾಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನವು ಯಾವುದೇ ಕಾರ್ಯಕ್ರಮವಾಗಲಿ ಶಿಸ್ತುಬದ್ಧವಾಗಿ ಮತ್ತು ಅಚ್ಚುಕಟ್ಟಾಗಿ ಆಯೋಜಿಸುತ್ತದೆ.
ಕಾರ್ಯ ವಿಭಾಗ ನಿಯೋಜಿತ ಜವಾಬ್ದಾರಿಗಳನ್ನು ಯಥಾವತ್ತಾಗಿ ನಿರ್ವಹಿಸುವ ನೇಸರಿ ಸದಸ್ಯರು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವುದಲ್ಲದೆ ದಾಖಲೆ ಸೃಷ್ಟಿಸುವಲ್ಲಿ ಮುಂಚೂಣಿಯಲ್ಲಿರುತ್ತಾರೆ. ರಕ್ತದಾನ ಶಿಬಿರದಲ್ಲಿ 403 ಜನ ರಕ್ತದಾನ ಮಾಡಿರುವುದು ಹೊಸ ದಾಖಲೆ ನಿರ್ಮಿಸಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ವಿ ಮುನ್ಯಾಳ್, ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳಾದ ಡಾಕ್ಟರ್ ದತ್ತಾತ್ರೇಯ ದೊಡ್ಮನಿ, ಡಾಕ್ಟರ್ ಪೂರ್ಣಿಮಾ ತಲ್ಲೂರ್, ಡಾಕ್ಟರ್ ರವೀಂದ್ರ ಪಾಟೀಲ್, ಡಾಕ್ಟರ್ ಎಸ್ ಆರ್ ಪೂಜಾರ್, ಡಾಕ್ಟರ್ ಓಂಕಾರ್, ಮಾಜಿ ಪುರಸಭೆ ಅಧ್ಯಕ್ಷರಾದ ಶ್ರೀಕಾಂತ್ ಹತ್ನೂರಿ, ಜಯಪ್ರಕಾಶ್ ಸಾವಂತ್ ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ ಸಿ ಎನ್ ನ್ಯೂಸ್.